ಯೂಟ್ಯೂಬ್ ಚಾನಲ್ ಇದೆ ದಿ ಥ್ರಾಟ್ಲರ್ ಅಂತ. ಹೆಡ್ಲೈಟ್ ನೋಡ್ತಿರ್ಬೋದು ಇಲ್ಲಿ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರಾಟ್ಲರ್. ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ಆನ್ ದ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹಂಗೆ ಸುಮ್ಮನೆ ರ್ಯಾಂಡಮಾಗಿ ತುಂಬ ದಿನ ಆದಮೇಲೆ ಒಂದು ಸ್ವಲ್ಪ ಡೈಲಿ ಅಬ್ಸರ್ವೇಷನ್ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ನಾರ್ಮಲ್ ಸಂಡೇ ಬೋರ್ ಆಗ್ತಿತ್ತು. ಸೊ ಯಾಕೆ ಇವತ್ತು ಒಂದು ಡೈಲಿ ಅಬ್ಸರ್ವೇಷನ್ ವೀಡಿಯೋ ಮಾಡಬಾರ್ದು, ಬೋರ್ ಆಗ್ತಿದೆ, ಎಲ್ಲೂ ರೈಡ್ ಹೋಗಿಲ್ಲ, ಸೊ ಒಂದು ಡೈಲಿ ಅಬ್ಸರ್ವೇಷನ್ ವೀಡಿಯೋ ಮಾಡ್ಬಿಡೋಣ ಅನಿಸ್ತು. ಸೊ ಅದಕ್ಕೆ ಬಂದು ನಾಚೆ ಏನಾದ ಕಂಟೆಂಟ್ ಸಿಕ್ಕರೆ ಈ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಮಾಡಲ್ಲ. ಸೊ ಹೋಪ್ ವಿ ಗೆಟ್ ಸಮ್ಥಿಂಗ್. ಸೊ ನನ್ನ ಪ್ಲ್ಯಾನ್ ಇರೋದು ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಯಾರಾದರೂ TVS iQube ಗಾಡಿನ ಓಡಿಸ್ಕೊಂಡು ಹೋಗ್ತಿದ್ರೆ ಅವ್ರನ್ನ ಕೇಳೋಣ, ರಿವ್ಯೂ ಗಾಡಿಗೆ ಏನಾದರೂ ಕೊಡೋಕ್ಕಾಗುತ್ತಾ ಅಂತ ಕೇಳೋಣ. ಅಕಸ್ಮಾತ್ ಕೊಟ್ಟರೆ ಒಳ್ಳೆಯದು, ಕೊಟ್ಟಿಲ್ಲ ಅಂದರೆ ಮೈ ಬ್ಯಾಡ್. ಸೊ ನೋಡೋಣ ಸಿಗ್ತಾರಾ, ಯಾರಾದರೂ ಗಾಡಿ ಕೊಡ್ತಾರಾ ಅನ್ನೋದು ಮುಖ್ಯ. ಸೊ ನೋಡೋಣ, ಸುಮ್ಮನೆ ರ್ಯಾಂಡಮಾಗಿ ಹುಡ್ಕೊಂಡು ಹೋಗೋಣ ಅಲ್ಲಿ ಇಲ್ಲಿ ಇಲ್ಲಿ. ಪುಣ್ಯ ಯಾವುದೋ iQube ಹೋಗ್ತಾ ಇತ್ತಿಲ್ಲೇ ಮುಂದೆಗಡೆ, ಬಟ್ ಹುಡುಗಿ ಏನು ಕೇಳೋದು ಬೇಡವೋ, ಮೊದಲೇ ಹುಡುಗಿ ಹತ್ರ ಮಾತಾಡೋಕೆ ಎದುರ್ತೀವಿ ನಾವು. ಹೆಂಗೆ ಕೇಳೋದು ಗುರು, ಇವರು ಇಲ್ಲಿ ಹೋಗ್ತವ್ರೆ, ನೋಡೋಣ ಕೇಳೋಣ. ಅಕಸ್ಮಾತ್ ಕೊಟ್ಟರೆ ಒಳ್ಳೆಯದು, ಕೊಟ್ಟಿಲ್ಲ ಅಂದರೆ ಅಜೀಬ್ ಆಗ್ಬಿಡೋದು ಗುರು. ನೋಡೋಣ, ಒಂದು ಟ್ರೈ ಕೊಟ್ಟೆ ಬಿಡೋಣ, ಧೈರ್ಯ ಮಾಡಿ ಕೇಳಾಕ್ಬಿಡ್ತೀನಿ. ಹೆಂಗೆ ಕೇಳೋದು, ಇವ್ರು ಬೇರೆ ಹೋಗ್ತವ್ರೆ ಇಲ್ಲೇ ಎಲ್ಲ ಸಂಧಿ ರೋಡ್ಗೆ. ನೋಡೋಣ ಒಂದು ಸತಿ ಕೇಳಿ ನೋಡ್ತೀನಿ. ಓ ಇಲ್ಲಿ ಯಾವುದೋ ಇಲ್ಲಿ ಒಳಗೆ ಹೋಯ್ತವ್ರ ಗುರು. ಓ ಇಲ್ಲ ಅನ್ಸುತ್ತೆ, ಏನಂತಾರ ಏನೋ, ನೋಡೋಣ ಒಂದು ಸತಿ ಕೇಳೋಣ. ಎಕ್ಸ್ಕ್ಯೂಸ್, ಹಾಯ್ ಹಾಯ್, ನನ್ನ ಹೆಸರು ಹರ್ಷ ಅಂತ. ಸೊ ನಾನು ಯೂಟ್ಯೂಬರ್, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ದಿ ಥ್ರಾಟ್ಲರ್ ಅಂತ. ಸೊ ನಾನು ಈ ಥರ ಗಾಡಿಗಳೆಲ್ಲ ರಿವ್ಯೂ ಮಾಡ್ತಿರ್ತೀನಿ, ಎನಿ ಚಾನ್ಸ್ ನಿಮ್ಮ ಗಾಡಿ ಸಿಗುತ್ತಾ ರಿವ್ಯೂ ಮಾಡೋಕ್ಕೆ ಅಂತ. ಓಕೆ ಕೇಳಿ. A little longer than a few minutes later. ಸರ್ ನಮಸ್ಕಾರ, ಹರ್ಷ ಅಂತ ನನ್ನ ಹೆಸರು. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ದಿ ಥ್ರಾಟ್ಲರ್ ಅಂತ. ಸೊ ನಾನು ಗಾಡಿಗಳದ್ದು ರಿವ್ಯೂ ಎಲ್ಲ ಮಾಡ್ತಿರ್ತೀನಿ. ಈಗ ರೀಸೆಂಟಾಗಿ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಬಂದಿದೆಯಲ್ಲ ತುಂಬ, ಸೊ TVSದು ಈಗ iQube ಅಂತ ಬಂದಿದೆ ಅಂತ ತುಂಬ ಜನ ಕೇಳ್ತಿರು ರಿವ್ಯೂ ಮಾಡಿ ಅಂತ. ಸೊ ಈ ಗಾಡಿ ರಿವ್ಯೂ ಮಾಡೋಕ್ಕೆ ಕೊಡ್ತೀರಾ ಅಂತ ಕೇಳ್ತಾಯಿನ್ ಸರ್. ಓಕೆ, ನಾನು ಒಂದಷ್ಟು ರಿವ್ಯೂ ಮಾಡ್ಕೋತೀನಿ, ಆಮೇಲೆ ನಿಮ್ಮ ಒಪಿನಿಯನ್ ಏನಿದೆ, ಗಾಡಿ ಚಾರ್ಜಿಂಗ್ ಪಾಯಿಂಟು ಎಲ್ಲ ಎಲ್ಲೆಲ್ಲಿದೆ ಎಲ್ಲ ತೋರಿಸಿ ನನಗೆ. ಫಸ್ಟು ನಾನು ನನ್ನ ರೀತಿಯ ರಿವ್ಯೂ ಮಾಡ್ಕೊಂಬಿಡ್ತೀನಿ. ಓಕೆ ಗುರು, ಕೊಟ್ಟರು ರಿಸ್ಕು ಕೇಳೋದು. ಎಲ್ಲಿ ಒಳಗಡೆನೆ ಮಾಡ್ಬೋದಾ? ಓಕೆ. ಸೊ ಫೈನಲಿ TVS iQube ಗಾಡಿ ಸಿಕ್ಕಿದೆ ರಿವ್ಯೂ ಮಾಡೋಕ್ಕೆ. ಸೊ ಗಾಡಿ ಡಿಸೈನಿಂಗ್ ಬಗ್ಗೆ ಹೇಳೋಣ ಫಸ್ಟು. ಸೊ ನೀವು ಡಿಸೈನ್ ನೋಡ್ತಿರ್ಬೋದು ಗಾಡಿದು, ಫುಲ್ ಒಂಥರ ನಮ್ಮ ಮಾಮೂಲಿ ಎಲ್ಲ ಗಾಡಿ ಆ್ಯಕ್ಸಿಸು ಆ್ಯಕ್ಟಿವಾ, ಸೊ ಆ ಡಿಸೈನಿಂಗಲ್ಲೇ ಸ್ವಲ್ಪ ಬಿಟ್ಟಿದ್ದಾರೆ. ಸೊ ನೀವು ಬೇರೆ ಎಲೆಕ್ಟ್ರಿಕ್ ಗಾಡಿ ಎಲ್ಲ ನೋಡಿಬೋದು, ಸ್ವಲ್ಪ ಜಾಸ್ತಿ ಫ್ಯೂಚರಿಸ್ಟಿಕ್ಕಾಗಿ ಮಾಡಿರ್ತಾರೆ, ಬಟ್ ಇದು ಸ್ವಲ್ಪ ಫ್ಯಾಮಿಲಿಗೆ ಮಾಡಿರೋ ಹತ್ರ ಇದೆ ನೋಡೋಕ್ಕಿದು. ಸೊ ಯೂತ್ಸ್ಗೇನು ಜಾಸ್ತಿ ಎಲ್ಡರ್ಲಿ ಪರ್ಸನ್ಸ್ ಯೂಸ್ ಮಾಡೋ ಹತ್ರನೇ ಇದೆ ಇದು ಗಾಡಿ, ನೀವು ನೋಡ್ತಿರ್ಬೋದು. ಫುಲ್ಲು ಎಲ್ಲ ಬಲ್ಜಾಗಿ ದಪ್ಪ ದಪ್ಪ ಇದೆ. ಸೊ ಬಾಡಿ ಆಗಿರ್ಬೋದು, ಹೆಡ್ಲೈಟು ಸ್ವಲ್ಪ ನಾರ್ಮಲಾಗೇ ಇದೆ, ತೀರಾ ಯೂನಿಕಾಗಿ ಏನಿಲ್ಲ. ಆಮೇಲೆ ಸೀಟ್ ಕೂಡ ಫುಲ್ಲು ಸಾಫ್ಟಾಗಿದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಫೈಬರೇನೆ. ಸೊ ಬಿಲ್ಡ್ ಕ್ವಾಲಿಟಿ ನೋಡೋಕ್ಕೆ ಎಲ್ಲ ಫುಲ್ ಗಟ್ಟಿಮುಟ್ಟಿಯಾಗಿದೆ, ಚೆನ್ನಾಗೇ ಇದೆ. ನೀವು ನೋಡ್ತಿರುವಂಗೆ ಫ್ರಂಟಲ್ಲಿ ಒಂದು ಫ್ರಂಟ್ ಡಿಸ್ಕ್ ಇದೆ, ಹಿಂದೆಗಡೆ ಡಿಸ್ಕ್ ಬರೋಲ್ಲ ನಿಮಗೆ. ಸೊ ಹಿಂದೆಗಡೆ ನಿಮಗೆ ಡ್ರಮ್ ಬ್ರೇಕ್ಸ್ ಬರುತ್ತೆ. ಆಮೇಲೆ ಈ ಗಾಡಿ ಸ್ಟೋರೇಜ್ ಬಗ್ಗೆ ತೋರಿಸ್ಬಿಡ್ತೀನಿ. ಸ್ಟೋರೇಜು ಒಂದು ಆಫ್ ದಿ ಅಡ್ವಾಂಟೇಜಸ್ ಈ ಗಾಡಿಗೆ, ಯಾಕಂದರೆ ತುಂಬ ಸ್ಟೋರೇಜ್ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ದಪ್ಪ ಇದೆ, ಎರಡು ಚಿಕ್ಕ ಚಿಕ್ಕ ಹೆಲ್ಮೆಟ್ ಎರಡಂತೂ ಹೋಗಿ ಹೋಗುತ್ತೆ ನೀವು ನೋಡ್ತಿರ್ಬೋದು ನೋಡಿ. ಸೊ ಇದೊಂದು ಅಡ್ವಾಂಟೇಜು. ಗಾಡಿ ಆನ್ ಮಾಡ್ಬಿಟ್ಟು ಇವಾಗ ಸ್ಪೀಡೋಮೀಟ್ರ್ ತೋರಿಸ್ತೀನಿ ನೋಡಿ. ಸೊ ಇಲ್ಲೊಂದು ಮ್ಯೂಸಿಕ್ ಬರುತ್ತೆ ನಿಮಗೆ. ಸೊ ಗಾಡಿ ಓನರ್ ಹೆಸರು ತೋರಿಸುತ್ತೆ, ಆಮೇಲೆ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸ್ತಿದೆ ಸದ್ಯಕ್ಕೆ. ಓಕೆ, ಇವಾಗ 99% ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು ಹಂಗೆ ಇಲ್ಲಿ ರೇಂಜ್ ಇನ್ನೂ 74 ಕಿಲೋಮೀಟರ್ಸ್ ಓಡಿಸ್ಬೋದು ಅಂತ ತೋರಿಸ್ತಿದೆ ಈಗ.
ಮಿರರೆಲ್ಲ ನೋಡ್ತಿರ್ಬೋದು ನೀವು ಸ್ವಲ್ಪ ಓಲ್ಡಾಗೆ ಇದೆ ಡಿಸೈನಿಂಗ್ ಎಲ್ಲ ಡಿಸೈನಿಂಗ್ ಪಾರ್ಟ್ ಬಗ್ಗೆ ಹೇಳಬೇಕಂದ್ರೆ ತೀರಾ ಯೂನಿಕಾಗಿ ಏನು ಮಾಡಿಲ್ಲ ಸೊ ನೀವು ಹೆಡ್ಲೈಟ್ ನೋಡ್ತಿರ್ಬೋದು ಇಲ್ಲಿ ಹೆಡ್ಲೈಟು ಇಲ್ಲೊಂದು ಡಿ ಆರ್ ಎಲ್ ಚೆನ್ನಾಗಿದೆ ಎರಡು ಆ್ಯಕ್ಚುಲಿ ಡಿ ಆರ್ ಎಲ್ ನಿಮಗೆ ಗಾಡಿ ಕೀ ಆನ್ ಮಾಡಿದ ತಕ್ಷಣ ಎರಡು ಆನ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ಒಂದು ಫ್ಲ್ಯಾಟ್ ಆಗಿದೆ ಮೇಲುಗಡೆ ಒಂದು ಕುಂಬ ಥರ ಇದೆ ಅದು ಸೊ ಇಲ್ಲಿ ಚಾರ್ಜ್ ಹಾಕೋದು ಅವ್ರು ತೋರಿಸ್ತಾರೆ ಚಾರ್ಜಿಂಗ್ ಎಲ್ಲ ಹಿಂಗೆ ಹಾಕೋದು ಎಲ್ಲ ಇಲ್ಲಿ ಐ ಕ್ಯೂಬ್ ಎಲೆಕ್ಟ್ರಿಕ್ ಅಂತ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಟಿ ವಿ ಎಸ್ ಎಲೆಕ್ಟ್ರಿಕ್ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಅನ್ನೋದು ಲೈಟಲ್ಲಿ ಬರುತ್ತೆ ಬ್ಲೂ ಕಲರ್ ಲೈಟಲ್ಲಿ ನೀವು ಕಾಣಿಸ್ತಿರ್ಬೋದು ಸೊ ಅದೊಂದು ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ ಆಮೇಲೆ ನೀವು ಟೈಲ್ ಲೈಟು ನೋಡ್ತಿರ್ಬೋದು ಡಿಫ್ರೆಂಟ್ ಆಗಿದೆ ಇಂಡಿಕೇಟ್ರ್ ಬೇಕಂದ್ರೆ ಫೋರ್ ವೇ ಆನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಫೋರ್ ವೇ ಈ ಥರ ಆನ್ ಆಗುತ್ತೆ ಇನ್ನು ಕಲರ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ಕಲರ್ ಒಂದೇ ಇರೋದು ಸದ್ಯಕ್ಕೆ ಒಂದೇ ವೇರಿಯಂಟ್ ಕೂಡ ಇರೋದು ವೈಟ್ ಒಂದೇ ಇರೋದು ಇವಾಗ ಇದಕ್ಕೆ ಇದನ್ನು ಕನೆಕ್ಟ್ ಮಾಡೋಕ್ಕೆ ಒಂದು ಮೊಬೈಲ್ ಆ್ಯಪ್ ಇದೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತ ಸೊ ಆ್ಯಪ್ ಕನೆಕ್ಟ್ ಮಾಡ್ಕೊಂಡು ನೀವಿನ್ನೂ ಇದ್ದು ಏನೇನೋ ಫೀಚರ್ಸ್ ಎಲ್ಲ ಇದೆ ಅದೆಲ್ಲ ನೀವು ಓನರ್ ಹತ್ರನೇ ಲಾಸ್ಟಲ್ಲಿ ನಾನು ಎಲ್ಲ ಕೇಳಿಸ್ತೀನಿ ಆ ಗಾಡಿ ಏನೇನು ಫೀಚರ್ಸ್ ಇದೆ ಅವ್ರು ಎಷ್ಟು ತಿಂಗಳಾಯಿತು ತೊಗೊಂಡು ಸೊ ಮೈಲೇಜ್ ಏನು ಕೊಡ್ತಿದೆ ಅವ್ರ ಪ್ರಕಾರ ಚಾರ್ಜ್ ಎಷ್ಟಲ್ಲಾಗುತ್ತೆ ಅದೆಲ್ಲ ಹೇಳ್ತೀನಿ ನಾನು ಸದ್ಯಕ್ಕೆ ಇವಾಗ ಗಾಡಿ ಓಡಿಸ್ತೀನಿ ಓಡಿಸ್ಬಿಟ್ಟು ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ಸೊ ಫಸ್ಟು ಕೇಳೋ ಮುಂಚೆ ಅದನ್ನ ಕೇಳೋಣ ಸರ್ ಗಾಡಿ ಒಂದು ರೌಂಡ್ ತೊಗೊಂಡೋಗಿ ಟೆಸ್ಟ್ ಡ್ರೈವ್ ಮಾಡಿ ನೋಡ್ಲಾ ಇಲ್ಲ ಬೇಕಾದ ನನ್ನ ಗಾಡಿ ಕೊಟ್ಟಿರ್ತೀನಿ ಕೀ ಗಾಡಿ ಇಲ್ಲೇ ಇದೆ ಕೀ ನೀವೇ ಇಟ್ಕೊಂಡಿರಿ ಬೇಕಾದ್ರೆ ಬರೋ ತನಕ ಇಲ್ಲ 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 ನನ್ನ ಗಾಡಿನೇ ಇದು ಬೇಕಾದ್ರೆ ತೋರಿಸ್ತೀನಿ ಸೊ ಬೇಕಾದ್ರೆ ಕೀ ಇಲ್ಲೇ ಕೊಟ್ಟಿರ್ತೀನಿ ಗಾಡಿ ನಿಮ್ಮ ಹತ್ರನೇ ಇರುತ್ತೆ ನಾನು ಹೋಗಿ ಬರೋ ತನಕ ಇಲ್ಲೇ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ಓಕೆ ಸರಿ ಓಕೆ ಒಂದು ನಂಬಿಕೆ ಓಕೆ ನಿಮ್ಮ ಹತ್ರನೇ ಇರಲಿ ನಾನೊಂದು ರೌಂಡ್ ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಸೊ ಗಾಡಿ ಸಿಕ್ಕಿದೆ ಈಗ ಓಡಿಸೋಕ್ಕೆ ಸೊ ಥ್ಯಾಂಕ್ಸ್ ಇವರಿಗೆ ಗಾಡಿ ಕೊಟ್ಟಿದ್ದಕ್ಕೆ ಇದಾವನ ಇದು ಬ್ರೇಕ್ ಹಿಡಿದು ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ಎಕೋ ಮೂಡ್ ಬಂತು ಓಕೆ ಬಿಡಿ ಅದು ಇನ್ನೊಂದ್ಸತಿ ಪ್ರೆಸ್ ಮಾಡ್ಕೊಳ್ಳಿ ಇದು ಪವರ್ ಮೂಡ್ ಓಕೆ ಎಕೋ ಮೂಡ್ ಮತ್ತೆ ಎಕೋ ಮೂಡಿಗೆ ವಾಪಸ್ ಬನ್ನಿ ಎಕೋ ಮೂಡಲ್ಲಿ ನೋಡಿ ಇವಾಗ ಇದು 99% ಆಗಿದೆ ಓಕೆ 74 kilometers ಬರುತ್ತೆ ಅಂತ ತೋರಿಸ್ತಿದೆ ಓಕೆ ನೀವು ನೋಡ್ತಿರ್ಬೋದು ಅವ್ರು ಹೇಳ್ದಂಗೆ ಇಲ್ಲಿ ಎಕೋ ಮೋಡ್ ಅಂತ ಇದೆ ಹಾಗೆ ನೀವು ಈ ಬಟನ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಈಕೋ ಮೋಡ್ಗೆ ಹೋಗುತ್ತೆ ಇದು ಸ್ಪೋರ್ಟ್ಸ್ ಮೋಡ್ ಪವರ್ ಮೋಡ್ಗೆ ಹೋಗುತ್ತೆ ಮತ್ತೆ ಅದನ್ನೇ ಒತ್ತರೆ ಈಕೋ ಮೋಡ್ಗೆ ಬರುತ್ತೆ ಸೊ ಇಲ್ಲಿ ನೀವು ಚೇಂಜ್ ಮಾಡೋದು ಓಕೆ ಅವ್ರು ಹೇಳ್ತಿರೋದೆ ಬ್ರೇಕ್ ಇಟ್ಕೊಂಡೇ ಮಾಡ್ಬೇಕು ನೀವು ಅಂದರೆ ಇದು ಮೋಡ್ ಚೇಂಜ್ ಮಾಡೋಕೆ ಅದು ಆನ್ ಆಗೋದು ಗಾಡಿ ಆಮೇಲೆ ನೀವು ನೋಡ್ಬೋದು ಪವರ್ ಮೋಡ್ಗೆ ಹಾಕಿದ ತಕ್ಷಣ ರೇಂಜು ಆಟೋಮೆಟಿಕ್ 54 ಬಂತು ಈಕೋ ಆಗಿದ್ರೆ 74 ಕೊಡುತ್ತೆ ಅಂತ ತೋರಿಸ್ತಿದೆ ಸದ್ಯಕ್ಕೆ ಇದರಲ್ಲಿ ಅಡ್ವಾಂಟೇಜ್ ಏನಾಗುತ್ತೆ ರಿವರ್ಸ್ ಮೋಡ್ ಇದೆ ಓಕೆ ನೀವು ಬ್ರೇಕ್ ಇಟ್ಕೊಂಡು ಇದನ್ನ ಇದನ್ನ ಪ್ರೆಸ್ ಓಕೆ ಲಾಂಗ್ ಪ್ರೆಸ್ ಮಾಡಬೇಕು ಈಗ ಓಕೆ ಓಕೆ ಸೊ ಇದು ಫಾರ್ವರ್ಡ್ ನೋಡಿ ಈಗ ರಿವರ್ಸ್ ಹೋಗುತ್ತೆ ಸ್ವಲ್ಪ ಬ್ರೇಕ್ ಇಟ್ಬಿಟ್ಟು ರಿವರ್ಸು ಹೋಗ್ಬೋದು ಇದು ನೀವು ರಿವರ್ಸು ಹೋಗ್ಬೋದು ಓಕೆ ಮಾಡಿದ್ರೆ ರಿವರ್ಸ್ ಬ್ರೇಕ್ ಒಂದ್ಸತಿ ಹಿಂಗೆ ಓಕೆ ಮತ್ತೆ ಇವಾಗ ಆಫ್ ಮಾಡಬೇಕಂದ್ರೆ ಹಿಂಗೆ ಪ್ರೆಸ್ ಮಾಡಿ ಲಾಂಗ್ ಇಟ್ಕೊಳ್ಳಿ ಇವಾಗ ಇಲ್ಲಿ ಓಕೆ ಮತ್ತೆ ಸೇಮ್ ಪ್ರೆಸ್ ಇದೆ ಓಲ್ಡ್ ಓಕೆ ಈಗ ಮತ್ತೆ ಬಂತು ಈಗ ಫ್ರೆಂಟ್ ಬಟ್ ನೀವು ಇದರಲ್ಲಿ ಮಾತಾಡಬೇಕಾದ್ರೆ ಈ ಥರ ನಿಲ್ಸ್ಕೊಬೇಡಿ ಸ್ಟ್ಯಾಂಡ್ ಸುಮ್ಮನೆ ಇದು ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಇದು ಚೇಂಜ್ ಆಗುತ್ತೆ ಇಲ್ಲ ಅಂದರೆ ನಿಮ್ಗೆ ಗೊತ್ತಿಲ್ಲದೆ ಯಾರನ್ನ ಹಿಂಗೆ ರೈಸ್ ಮಾಡೋದು ಹೊರಟೋಗುತ್ತೆ ಓಕೆ ಗೊತ್ತಾಯ್ತು ಓಕೆ ಈಗ ಮತ್ತೆ ಎಕ್ಕ ಓಕೆ ಈಗ ಮೂವ್ ಓಕೆ ಸರಿ ಸರ್ ಒಂದು ರೌಂಡ್ ಹೋಗಿ ಬರ್ತೀನಿ ಓಕೆ ಗಾಡಿ ಫುಲ್ಲು ಸ್ಮೂತಾಗಿದೆ ಆ್ಯಕ್ಚುಲಿ ಫುಲ್ ಒಂಥರ ಡಿಫ್ರೆಂಟಾಗಿದೆ ಸ್ಮೂತಾಗಿ ಓ ಪಿಕಪ್ ಮಸ್ತಾಗಿದೆ ಗುರು ಇದು ನಾನು ಇದುವರೆಗೂ ಓಡ್ತಿದ್ದಲ್ಲಿ ಯಾವ ಥರ ಓಡಿಸಿಲ್ಲ ಬಟ್ ಇದುವರೆಗೂ ಬೇರೆ ಬ್ರ್ಯಾಂಡ್ದೆಲ್ಲ ಓಡಿಸಿನಲ್ಲ ಅದೆಲ್ಲ ಕಂಪೇರ್ ಮಾಡಿದೆ ಪವರ್ ಏನಿದೆ ಈ ಗುರು ಇದು ಇನ್ನೂ ಗೊತ್ತಿದ್ದು ಈಕೋ ಮಾಡಲ್ಲೇ ಅದು ಸೈಕಾಗಿದೆ ಈಕೋ ಮಾಡಲ್ಲೇ ಈ ರೇಂಜಿಗೆ ನುಗ್ತಿದೆ ಸೊ ಆರ್ನ್ ಈ ಥರ ಇದೆ ನೀವು ನೋಡ್ತಿರ್ಬೋದು ಅಯ್ಯ ಪವರ್ ಮಾತ್ರ ಕ್ರೇಜಿ ಗುರು ಏನು ನುಗ್ತಿದೆ ಗಾಡಿ ಇದು ನೋಡಿ ಹೆಂಗೆ ತೊಗೊಂತಿದೆ ಓ ಮಸ್ತು ಈಕೋ ಮಾಡಲ್ಲೇ ಈ ರೇಂಜ್ ಹೋಗ್ತಿದೆ ಅಂದರೆ ಗಾಡಿ ಕ್ರೇಜಿನೇ ನೆಕ್ಸ್ಟ್ ಲೆವೆಲ್ ಇದೆ ಪವರ್ ಇದೆ ಹಂಗಾರೆ ಸೇಮ್ ಓಡ್ಸೋಕ್ಕೆ ಒಳ್ಳೆ ಆ್ಯಕ್ಟಿವ ಆ್ಯಕ್ಸಿಸು ಡಿಯೋ ಸೊ ಅದೇ ಥರನೇ ಇದೆ ಫೀಲಿಂಗ್ ಇದು ನಿಮಗೆ ಯೂನಿಕ್ನೆಸ್ ಅನ್ನೋದು ಏನಿಲ್ಲ ಈ ಡಿಸೈನಿಂಗಲ್ಲೆಲ್ಲ ನೀವು ನೋಡಿ ಸೊ ಫುಲ್ಲು ರ್ಯಾಂಡಮಾಗಿ ಮಾಡಿದ್ದಾರೆ ಡಿಸೈನ್ ಎಲ್ಲ ಚೆನ್ನಾಗಿದೆ ಒಂಥರ ಬಟ್ ತೀರಾ ಓಲ್ಡ್ ಫ್ಯಾಷನ್ಡ್ ಆಯ್ತೇನೋ ಅಂತ ಅನಿಸುತ್ತೆ ನೋಡಿ ಹೆಂಗೆ ತೊಗೊಂತಿದೆ ಅಂತ ಕ್ರೇಜಿ ಪವರ್ ಇದೆ ಮಾತ್ರ ಇದಕ್ಕೆ ನಿಜವಾಗ್ಲೂ ಇನಿಷಿಯಲ್ ಪುಲ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು
ನೋಡಿ ಎಷ್ಟೀಜೆ ಹಿಂಗೆ ಈಕೋ ಮಾಡಲೇ ಈ ರೇಂಜಿಗೆ ತೊಗೊಂತಿದೆ ಪವರು. ಸೊ 45-46 ಮ್ಯಾಕ್ಸ್ ಹೋಗ್ತಿದೆ ಈಕೋ ಮಾಡಲ್ ಅದು. ಸೊ ಕಂಪ್ನಿಯವ್ರು ಹೇಳಿರೋ ಪ್ರಕಾರ ನೀವು ಈಕೋ ಮಾಡಲ್ಲಿ ಇಷ್ಟು 40 ಹೋಗ್ಬೋದು ಅಂತ, ಬಟ್ ಇದರಲ್ಲಿ ನಾನು ಈಕೋ ಮಾಡಲ್ಲಿ ಆಲ್ಮೋಸ್ಟ್ 46 ತನಕ ಹೋಗ್ತಾ ಇದ್ದೀನಿ. ಸೊ ಕ್ರೇಜಿ ಆ್ಯಕ್ಚುಲಿ, ನಾನು ಇಷ್ಟೊಂದು ಪವರ್ಫುಲ್ ಇದೆ ಈ ಓಲಾ, ಐ ಮೀನ್ ಈ ಟಿ ವಿ ಎಸ್ ಐ ಕ್ಯೂಬ್ ಇಷ್ಟೊಂದು ಪವರ್ಫುಲ್ ಇದೆ ಅಂತ ಗೊತ್ತಿರಲಿಲ್ಲ. ನೋಡಿ ಹೆಂಗೆ ತೊಗೊಂತಿದೆ, ಜೀರೋ ನಾಯ್ಸ್ ಲಿಟ್ರಲಿ, 46 ಮ್ಯಾಕ್ಸಿಮಮ್ಮು. ಸೊ ಅದಾದಮೇಲೆ ಸ್ವಲ್ಪ ಪವರ್ ಲ್ಯಾಗ್ ಅನಿಸುತ್ತೆ 46 ಹೋದ್ಮೇಲೆ, ಲೈಕ್ ಆ ಫೀಲ್ ಬರುತ್ತೆ ಅಷ್ಟೇ ಹೋಗೋದು. ತುಂಬ ಚೆನ್ನಾಗಿದೆ ಇದು ಪವರ್, ನಾ ಇನಿಷಿಯಲ್ ಇಷ್ಟೊಂದು ಕೊಡುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಈ ಗಾಡಿಯಲ್ಲಿ ಇರೋದು ಮೋಟರು 4.4 ಕಿಲೋವ್ಯಾಟ್, ಅಂದರೆ 4,400 ವ್ಯಾಟ್ಸ್ ಪವರ್ ಇದೆ ಈ ಗಾಡಿ ಮೋಟರಲ್ಲಿ. ನೀವು ನೋಡ್ತಿರ್ಬೋದು ಆ ಪುಲ್ ಹೆಂಗೆ ತೊಗೊಂತಿದೆ ಅಂತ. ಆಮೇಲೆ ಇದರದ್ದು 0-40 4.2 seconds ಅಂತ ಕಂಪ್ನಿ ಕ್ಲೇಮು. ನನಗೇನೋ ಇನ್ನೂ ಬೇಗ ಹೋಗ್ತಿದೆ ಅಂತ ಅನಿಸಿದೆ ಅದು ಈಕೋ ಮಾಡಲ್ಲಿ. ಈಕೋ ಮಾಡಲ್ಲಿ ನಿಮಗೆ 40 ಟಾಪ್ ಸ್ಪೀಡ್ 40 ಹೋಗುತ್ತೆ ಅಂತ ಹೇಳಿದರೆ, ಬಟ್ ನಾನು 45-46 ತನಕನೂ ಹೋದೆ ಈಕೋ ಮಾಡಲ್ಲಿ. ಅಕಸ್ಮಾತ್ ನೀವು ಪವರ್ ಮೋಡ್ಗೆ ಹಾಕಿದ್ರೆ, ಇವಾಗ ಪವರ್ ಮೋಡಲ್ಲಿ ಎಷ್ಟಾಗುತ್ತೆ ನೋಡೋಣ. ಫಸ್ಟು ಪವರ್ ಮೋಡ್ ಸ್ವಿಚ್ ಮಾಡೋ ಮುಂಚೆ ಅವ್ರು ಆಗಲೇ ಹೇಳ್ದಂಗೆ, ಬ್ರೇಕ್ ಇಟ್ಕೊಂಡು ಇಲ್ಲಿ ಮೋಡ್ ಚೇಂಜ್ ಮಾಡಿದೆ, ಹಿಂಗೆ ಪವರ್ ಮೋಡ್ ಚೇಂಜ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಆಗಲೇ 46 ಮ್ಯಾಕ್ಸಿಮಮ್ ಹೋಗಿದ್ದು, ಇವಾಗ ಆಲ್ಮೋಸ್ಟ್ 50 ತನಕನೂ ಹೋಯಿತು. ಸೊ ಮ್ಯಾಕ್ಸಿಮಮ್ 58 ಹೋಗೋಕ್ಕಾಯಿತು ಅಷ್ಟೇ. ಸೊ 58 ವಾಸ್ ದಿ ಮ್ಯಾಕ್ಸಿಮಮ್ ಸ್ಪೀಡ್ ನಾನು ಹೋಗೋಕ್ಕಾಗಿದ್ದು. ಸೊ ಇದನ್ನು ಹೋಗುತ್ತೆ, ಅವ್ರು ಹೇಳಿರೋ ಪ್ರಕಾರ 78 ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ಅಟ್ಲೀಸ್ಟ್ 56 ಟ್ರೈ ಮಾಡಿದೆ. ಸೊ ಅದಕ್ಕೆಲ್ಲ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಕ್ಕೆ ಎಲ್ಲರೂ ಒಳ್ಳೆ ಜಾಗಕ್ಕೆ ಹೋಗಬೇಕು. ಸೊ ಇದು ಪವರ್ ಬಗ್ಗೆ, ಇನ್ನು ಬ್ಯಾಟ್ರಿ ಬಗ್ಗೆ ಹೇಳೋಣ. ಸೊ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ಅದು 2.25 ಕಿಲೋವ್ಯಾಟ್ ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಅದು ಎಷ್ಟು ಮೈಲೇಜ್ ಕೊಡುತ್ತೆ ಅಂದರೆ, ನಿಮಗೆ ಈಕೋ ಮೋಡಲ್ಲಿ ಕಂಪ್ನಿ ಕ್ಲೇಮ್ ಪ್ರಕಾರ 75 ಕೊಡುತ್ತೆ ಅಂತ ಹೇಳಿದರೆ, ಸ್ಪೋರ್ಟ್ಸ್ ಮೋಡ್ಗೆ ಹೋದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಇನ್ನು ತುಂಬಾ ಕಡಿಮೆ ಆಗುತ್ತೆ, ಆಲ್ಮೋಸ್ಟ್ ಒಂದು 20-30 ಕಡಿಮೆ ಆಗ್ಬೋದು. ಸೊ ಅದನ್ನು ಅವರು ಹೇಳಿದ್ದಾರೆ ಅಷ್ಟು ಕಡಿಮೆ ಆಗುತ್ತೆ ಅಂತ. ಇವಾಗ ಓನರ್ ಹತ್ರನೇ ಕೇಳೋಣ ಗಾಡಿ ಎಷ್ಟು ಹೋಗಿದ್ದಾರೆ ಟಾಪ್ ಸ್ಪೀಡು, ಆಮೇಲೆ ಮೈಲೇಜ್ ಎಷ್ಟು ಕೊಡುತ್ತೆ. ಸೊ ಎಲ್ಲ ಓನರ್ ಕೇಳಿ ಕೇಳೋಣ ಹೇಗಿದೆ ಗಾಡಿ, ಎಲ್ಲ ಡೀಟೇಲ್ಸು, ಚಾರ್ಜಿಂಗ್ ಪಾಯಿಂಟ್ ಹೆಂಗಿದೆ, ಆಮೇಲೆ ಇದ್ರ ಫೀಚರ್ಸ್ ಹೇಗಿದೆ, ಓನರ್ಶಿಪ್ ಅವ್ರು ಇವಾಗ ಎಷ್ಟು ಮಂತ್ಸ್ ಆಯಿತು ತೊಗೊಂಡು, ಸೋ ಫಾರ್ ಗಾಡಿ ಹೇಗಿದೆ ಎಲ್ಲ ಕೇಳೋಣ ಒಂದೊಂದೇ ಓನರ್ ಕೈಲೇ. ನನಗಂತೂ ಗಾಡಿ ಸಖತ್ ಇಷ್ಟ ಆಯಿತು ಪವರ್, ನನ್ನ ಇಷ್ಟೊಂದು ಪವರ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಟಿ ವಿ ಎಸ್ ಐ ಕ್ಯೂಬಲ್ಲಿ ಸ್ವಲ್ಪ ಕಡಿಮೆ ಪವರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ರಿಯಲಿ ಗುಡ್, ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟಿ ವಿ ಎಸ್ ಐ ಕ್ಯೂಬ್ದು ಗಾಡಿ ಪವರ್ ಇಷ್ಟೊಂದಿದೆ ಅಂತ. ಸೊ ಆ ಪುಲ್ಲು ಸಖತ್ತಾಯಿತು, ಇನಿಷಿಯಲ್ ಪುಲ್ ನೋಡಿ ಹೆಂಗೆ ತೊಗೊಂತಿದೆ ಅಂತ, ಕ್ರೇಜ್ ಆಗಿದೆ ಪುಲ್ ಅದು. ಆಮೇಲೆ ಇದ್ರ ನಾನಾಗಲೇ ಹೇಳ್ದಂಗೆ ಇದಕ್ಕೆ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ, ಮತ್ತು ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ. ಇದ್ರ ವೆಯ್ಟ್ ಬಂದು 118 ಕೆಜಿಸ್. ಆಮೇಲೆ ನಿಮಗೆ ಮೈಲೇಜು ಸ್ಪೀಡು ಎಲ್ಲನೂ ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಅವ್ರ ಹತ್ರ ಕೇಳೋಣ ವೆಯ್ಟ್ ಲೋಡ್ ಹಾಕಿದ್ರೆ ಹಿಡಿಯುತ್ತಾ ಇಲ್ವೋ, ಅವರೆಲ್ಲ ಯೂಸ್ ಮಾಡಿರ್ತಾರಲ್ಲ. ಸೊ ಅವ್ರನ್ನ ಕೇಳೋಣ ಯೂಸರ್ ರಿವ್ಯೂ ಹೇಗಿದೆ ಅಂತ. ಸೊ ಗಾಡಿ ಓಡ್ಸೋಕ್ಕೇನೋ ಸೇಮ್ ಒಳ್ಳೆ ಆ್ಯಕ್ಟಿವ್ ಆ್ಯಕ್ಸಿಸ್ ಆ್ಯಕ್ಟಿವ್ ಹತ್ರನೇ ಇದೆ. ಸೊ ಆ ವೆಯ್ಟ್ ನಿಮಗೆ ಫೀಲ್ ಆಗುತ್ತೆ, ತೀರಾ ಸಣ್ಣ ಇಲ್ಲ, ಸ್ವಲ್ಪ ದಪ್ಪ ದಪ್ಪ ಮಾಡಿದ್ದಾರೆ. ಸೊ ಎಲ್ಲ ಜನ್ರೇಷನ್ಗೂ ಸೂಟ್ ಆಗಲ್ಲ, ಯೂತ್ಸ್ಗೆಲ್ಲ ಇಷ್ಟ ಆಗದೇ ಇರ್ಬೋದು, ಬಟ್ 35 ಪ್ಲಸ್ ಅಂತವ್ರಿಗೆ ಮಾಡಿರೋ ಹತ್ರ ಇದೆ ಗಾಡಿ ಇದು ಡಿಸೈನಿಂಗಲ್ಲಿ. ಓವರಾಲ್ ಕ್ರೇಜಿಯಾಗಿದೆ ಗಾಡಿ ಓಡ್ಸೋಕ್ಕಂತೂ. ಬಟ್ ನೀವೆಲ್ಲ ಈಗ ರೀಸೆಂಟಾಗಿ ನೋಡ್ತಿರ್ಬೋದು ಓಲಾ ಸಿಂಪಲ್ ಒನ್ನು ಇವ್ರದ್ದೆಲ್ಲ ನೋಡಿರೋಂಗೆ, ಇವ್ರ ಮೈಲೇಜ್ ಎಲ್ಲ ಎಕ್ಸ್ಟೆನ್ಸಿವ್ ಆಗಿದೆ. ಬಟ್ ಅದರ ಇನ್ನು ಇನ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್, ಅಂದರೆ ಆನ್ ರೋಡ್ ಎಕ್ಸ್ಪೀರಿಯೆನ್ಸ್, ರೋಡಲ್ಲಿ ಹೇಗೆ ಕಾಣುತ್ತೆ, ಆಮೇಲೆ ನೀವು ರಿಯಲಾಗಂತೂ ಯಾರೂ ನೋಡಿಲ್ಲ, ನಮ್ಮ ಲೋಕಲ್ ಲೈಟ್ಸ್ ಯಾರೂ ನೋಡಿಲ್ಲ. ಸೊ ಅದು ರಿಯಲಾಗಿ ಅದು ಬಂದಮೇಲೆ ಅಥವಾ ಕಂಪ್ಯಾರಿಸನ್ ಮಾಡ್ಬೋದು. ಸದ್ಯಕ್ಕೆ ಇವಾಗ ಎಕ್ಸಿಸ್ಟಿಂಗ್ ವೆಹಿಕಲ್ಸಲ್ಲಿ ಆ ಥರ ಬಿಟ್ಟರೆ ಇದೆ ನೆಕ್ಸ್ಟ್ ಅಂತ ಹೇಳ್ಬೋದು, ಅಷ್ಟು ಕ್ರೇಜ್ ಆಗಿದೆ. ಓಕೆ, ಇದರಲ್ಲಿ 4-way ಇದೆ ನೋಡಿ, ಇಲ್ಲಿ 4-way ಇದೆ, ಹೈ ಬೀಮ್ ಲೋ ಬೀಮ್ ಇದೆ, ಇಲ್ಲಿ ನಾರ್ಮಲ್ ಇಂಡಿಕೇಟರ್ ಇದೆ. ಆ್ಯಕ್ಚುಲಿ ಗುಡ್ ಸರ್ವಿಸ್ ಡ್ಯೂನ್ ಅಂದ್ಬಿಟ್ಟು ಇನ್ನು ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ ತೋರಿಸ್ತಿದೆ. ಓಡೋಮೀಟ್ರ್ ಇದೆ, ಟ್ರಿಪ್ ಮೀಟರ್ ಇದೆ, ಆಮೇಲೆ ಆ್ಯಾವ್ರೇಜ್ ಸ್ಪೀಡ್ ಎಷ್ಟು ಓಡಿಸಿದ್ದೀವಿ ಅನ್ನೋದೊಂದು ತೋರಿಸ್ತಿದೆ. ಆಮೇಲೆ ಇಲ್ಲಿ ಮೇಲ್ಗಡೆ ರೇಂಜ್ ತೋರಿಸ್ತಿದೆ. ಇಲ್ಲಿ ಫೋನ್ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಿದೆ, ಫೋನ್ ಕನೆಕ್ಟ್ ಆಗಿದ್ರೆ ಅದು ತೋರಿಸುತ್ತೆ. ಸೊ ಆವಾಗಿನ್ನೂ ಫೀಚರ್ಸ್ ಬರುತ್ತೆ, ಫೋನು ಎಲ್ಲ ಹಿಂಗೆ ಕನೆಕ್ಟ್ ಮಾಡಿಲ್ಲ, ಅವ್ರನ್ನ ಕೇಳೋಣ. ಸದ್ಯಕ್ಕೆ ಬ್ಯಾಟ್ರಿ 90% ಇದೆ. ಮಿರರ್ ಎಲ್ಲ ನನಗೆ ಇಷ್ಟ ಆಗಿಲ್ಲ, ಯಾಕಂದರೆ ತುಂಬ ಓಲ್ಡ್ ಫ್ಯಾಷನ್ ಆಗೋಯ್ತು, ಮಿರರ್ ಅಂತೂ ಫುಲ್ ಹಳೇ ಥರ ಇದೆ ಮಿರರ್ ಎಲ್ಲ ನೋಡೋಕ್ಕೆ. ಸೊ ಕಂಫರ್ಟು ಚೆನ್ನಾಗಿದೆ, ನಾರ್ಮಲ್ ಆ್ಯಕ್ಟಿವ್ ಹೊಡೆದಂಗೆ ಇದೆ ಗಾಡಿ ಇದು. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಡಿಸೈನಿಂಗ್ ಅಂತ ಅನಿಸ್ತಿದೆ. ಸೊ ಡಿಸೈನಿಂಗ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಇವರು.
ಸೊ ಇವಾಗ ನನ್ನ ಓನ್ ರಿವ್ಯೂ ಆಗಿದೆ, ನನಗೇನು ಅನಿಸ್ತು ಅದನ್ನು ನಾನು ಹೇಳಿದ್ದೀನಿ. ಈಗ ಓನರ್ ಹತ್ರ ಹೋಗೋಣ, ಗಾಡಿ ಓನರ್ ಹತ್ರ ಅವ್ರನ್ನ ಕೇಳೋಣ. ಸೊ ಗಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಫಸ್ಟು. ಸ್ಟ್ರೇಂಜರ್ಗೆ ಹತ್ರ ಕೊಡೋದು ಕಷ್ಟ ಬೆಂಗಳೂರಲ್ಲಿ, ಬಟ್ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಕೇಳೋಣ ಈಗ, ಚಾರ್ಜು ಹೇಗೆ ಮಾಡೋದು, ಎಷ್ಟು ಅವರಲ್ಲಿ ಆಗುತ್ತೆ, ಅವ್ರಿಗೇನು ಮೈಲೇಜ್ ಬರ್ತಿದೆ, ಆಮೇಲೆ ಗಾಡಿ ಎಷ್ಟು ಮಂತ್ಸ್ ಆಯಿತು ತೊಗೊಂಡು, ಇಷ್ಟು ಮಂತ್ಸಲ್ಲಿ ತೊಗೊಂಡು ಓಡಿಸಿ, ಅದಕ್ಕೆ ಏನು ಅನಿಸ್ತಿದೆ ಗಾಡಿ ಬಗ್ಗೆ ಎಲ್ಲ ಅವ್ರನ್ನ ಕೇಳೋಣ. ಎಲ್ಲಿ ಒಳಗಡೆನೆ ಹಾಕ್ಲಾ? ಚೆನ್ನಾಗಿದೆ ಗಾಡಿ. ಗಾಡಿ ನೀವು ನೋಡ್ತಿರ್ಬೋದು, ಇವಾಗ ನೀವು ನಿಲ್ಲಿಸ್ಬೇಕಾದ್ರೆ ಸುಮ್ಮನೆ ಮೂವಿಂಗಲ್ಲಿ ಎಕ್ಸಲೇಟ್ರ್ ಕೊಟ್ಟರೆ ಕೊಟ್ಬಿಡ್ತಾರೆ, ಆ ಗಾಡಿ ಮುಂದೆ ಹೋಗ್ಬಿಡುತ್ತೆ. ಆವಾಗ ನೀವೇನು ಮಾಡಬೇಕು ಇದನ್ನು ಅವಾಯ್ಡ್ ಮಾಡೋಕ್ಕೆ ಅಂದರೆ, ಇಲ್ಲಿ ಸ್ಟ್ಯಾಂಡ್ ಹಾಕ್ಬಿಟ್ರೆ ಗಾಡಿ ಯಾವಾಗ ಎಕ್ಸಲೇಟ್ರ್ ಕೊಟ್ಟರೆ ಮುಂದೆ ಹೋಗೋಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ. ಸೊ ಗಾಡಿ ಹಂಗಿದ್ದಾಗ ಆನು ಆಗೋಲ್ಲ. ನೀವು ರಿವರ್ಸ್ ಆಗಲಿ ಅವ್ರು ಹೇಳ್ದಂಗೆ ರಿವರ್ಸ್ ನೀವು ನೋಡಿ, ಹಿಂಗೆ ಲಾಂಗ್ ಪ್ರೆಸ್ ಮಾಡಿಕೊಂಡಿದ್ರೆ ರಿವರ್ಸ್ಗೆ ಹೋಯ್ತು. ಹಿಂಗೆ ಕ್ಲಿಕ್ ಮಾಡಿ ನೋಡಿ, ರಿವರ್ಸ್ ಅಂತ ತೋರಿಸಿದೆ. ಎಕ್ಸಲೇಟ್ರ್ ಕೊಟ್ಟರೆ ನೋಡಿ ನೋಡಿ, ರಿವರ್ಸ್ ಈ ಥರ ಈಸಿಯಾಗಿ ತೊಗೊಂತಿದೆ. ಅಕಸ್ಮಾತ್ ನೀವು ಮತ್ತೆ ಸ್ವಿಚ್ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ ಫಾರ್ವರ್ಡ್ ಮಾಡಿದ್ರೆ ಮತ್ತೆ ಮುಂದೆ ಹೋಗುತ್ತೆ. ಸೊ ರಿವರ್ಸ್ ಮಾಡಿ ಈ ಥರ ವರ್ಕ್ ಆಗುತ್ತೆ. ಸೊ ಇವಾಗ ಇವ್ರನ್ನೇ ಕೇಳೋಣ. ಸರ್, ನಿಮ್ಮ ಹೆಸರು? ಶ್ರೀನಿವಾಸ. ಓಕೆ ಸರ್, ನಿಮಗೆ ಇವಾಗ ಗಾಡಿ, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು, ಗಾಡಿ ಕೊಟ್ಟಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು. ಓಕೆ, ಇದು ಮೈಲೇಜ್ ಎಷ್ಟು ಬರ್ತಿದೆ ನಿಮಗೆ? ಸರ್, ಇದು ನನಗೆ 70-68. ನಾವು ಇದು ಏನು ಗೊತ್ತಾ, ಅವರು ಕಂಪ್ನಿ ಅವರು ಅಂದರೆ ಏನು ಹೇಳ್ತಾರೆ, ನಾವು ಯಾವ ಥರ ಓಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಅಂದರೆ ವೆಯ್ಟ್ ಜಾಸ್ತಿ ಹಾಕೋದು ಮತ್ತು ತುಂಬ ಸ್ಪೀಡ್ ಹೋಗೋದು, ಅವ್ರದ್ದೇನೋ ಒಂದು ಸ್ಪೆಸಿಫಿಕೇಷನಲ್ಲಿ 35 ಸ್ಪೀಡಲ್ಲಿ ಹೋದರೆ ಇಷ್ಟು ಬರುತ್ತೆ ಅನ್ನೋದೆಲ್ಲ ಇರುತ್ತೆ. ನಾವು ಏನು ಮಾಡ್ತೀವಿ, 50 ಹೋಗ್ತೀವಿ, ಅವ್ರದ್ದು 45, ನಾವು 50 ಹೋಗಿರ್ತೀವಿ ಮ್ಯಾಕ್ಸಿಮಮ್, ಅವಾಗ ಡ್ರಾಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆ್ಯಾವ್ರೇಜ್ ಒಂದು 70 ಬರುತ್ತೆ. ಓಕೆ, 68-70 ಬರುತ್ತೆ ಆ್ಯಾವ್ರೇಜ್ ಇದನ್ನು ತಗೊಂಡು. ಆಮೇಲೆ ನೀವು ತೊಗೊಂಡು ಎಷ್ಟು ಮಂತ್ಸ್ ಆಯಿತು? ನಾನು ತೊಗೊಂಡು ಇದು 7 ತಿಂಗಳು ಆಗುತ್ತೆ. ಓಕೆ, 7 ಮಂತ್ಸ್. ಓಕೆ, ಹೇಗಿದೆ ಗಾಡಿ ಇವಾಗ? ಇಷ್ಟು ತಿಂಗಳು ಓಡಿಸಿರಲ್ಲ? 7 ತಿಂಗಳು ಇಂದ ಓಡಿಸ್ತಾ ಇದ್ದೀನಿ. ಪೆಟ್ರೋಲ್ ಬಂದ್ ಕಡೆ ಮುಖ ಹಾಕಿಲ್ಲ ನಾನು. ಇನ್ಫ್ಯಾಕ್ಟ್ ನಾನು ಏನಂದ್ರೆ ಏರ್ಗೋಸ್ಕರ ಪೆಟ್ರೋಲ್ ಬಂಕ್ ಹೋಗ್ತೀನಿ. ಓಕೆ, ಏರ್ ಫಿಲಪ್ ಮಾಡ್ತೀನಿ. ಅದು ಬಿಟ್ಟರೆ ನನಗೆ ಪೆಟ್ರೋಲ್ ಬಂಕ್ ನಾನು ನೋಡಿಲ್ಲ. ಓಕೆ. ಆಮೇಲೆ ಚಾರ್ಜಿಂಗ್ ಎಲ್ಲ ಹೇಗೆ ಇದು ತೋರಿಸ್ತೀರಾ? ಚಾರ್ಜಿಂಗು ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಸರ್. ಯೂಶ್ವಲಿ ಕಂಪ್ನಿಯಿಂದ ಆದರೆ 2-3 ಟೈಪ್ ಇದೆ. ಓಕೆ, ಅದರಲ್ಲಿ ಒಂದು ಸ್ಮಾರ್ಟ್ ಅಂತ ಏನೋ ಬರುತ್ತೆ. ಓಕೆ, ನಮಗೆ ವಾಲ್ಗೆ ಫಿಕ್ಸ್ ಮಾಡಿ ಕೊಟ್ಟು. ಓಕೆ, ಅದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಎಷ್ಟು ಚಾರ್ಜ್ ಆಗುತ್ತೆ ಎಕ್ಸ್ಟ್ರಾ ಅಂದರೆ? ಅದು ಈಗ ನಾನು ತೊಗೊಂಡಿರೋದು 6,000 ರೂಪಾಯಿನಾ. ಓಕೆ, ಅದು 11,000, 4,000 ಆ್ಯಂಡ್ ಆ್ಯಡ್ ಏನೋ ಸ್ವಲ್ಪ ಚಾರ್ಜ್ ಜಾಸ್ತಿ ಆಗುತ್ತೆ. ಅದು ವಾಲ್ ಮೌಂಟಿಂಗು. ಓಕೆ, ಮನೆ ಹತ್ರ ಬಂದು ಅವರೆಲ್ಲ ಚೆಕ್ ಮಾಡಿ ಫಿಕ್ಸ್ ಮಾಡಿಕೊಟ್ಟು, ಅದು ಮಾಡೋದ್ರಿಂದ ಅದು ನಿಮ್ಮ ಮನೇಲೇ ಹಾಕ್ಕೋಬೇಕಷ್ಟೇ. ಓಕೆ, ಬಟ್ ಇವಾಗ ನಾನು ತೊಗೊಂಡಿದ್ದು ಪೋರ್ಟಬಲ್. ಅದು ಎಷ್ಟು ಅವರಲ್ಲಿ ಚಾರ್ಜ್ ಆಗುತ್ತೆ ಸರ್? ಇದು ಕಂಪ್ನಿಯವರು 5 ಅವರ್ ಅಂತ ಕಂಪ್ನಿಯವರು ಹೇಳಿದ್ದಾರೆ. ಓಕೆ, ಇದು 6 ಅವರ್ ಆಗುತ್ತೆ. 6 ಅವರ್ ಹಿಡಿಯುತ್ತೆ ಫುಲ್ ಚಾರ್ಜ್ ಹಾಕಿ? ಬೇಕೇ ಬೇಕು. ಓಕೆ, 6 ಅವರ್ಸ್ ಬೇಕೇ ಬೇಕು. ಸೊ 6 ಅವರ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ? ಫುಲ್ ಚಾರ್ಜ್ ಆಗುತ್ತೆ. ಒಂದು 2%, 3% ಪ್ಲಸ್ ಏನೋ ಹಂಗಿರುತ್ತೆ, 98 ಬಂದಿರುತ್ತೆ. ಓಕೆ, ಆ ಥರ 6 ಅವರ್ಸ್ ಅಂದರೆ. ಸೊ ನೀವು ನೋಡ್ತಿರ್ಬೋದು ಇದೇ ಚಾರ್ಜರು, ಲೈಟ್ ವೈಟ್ ಆಗಿದೆ, ಏನು ಹೆವಿ ಅಂತ ಏನು ಅನಿಸಲ್ಲ. ಸೊ ಒಂದು ಸತಿ ಕನೆಕ್ಟ್ ಮಾಡಿ ತೋರಿಸ್ಬಿಡಿ ಹೇಗೆ ಚಾರ್ಜ್ ಆಗುತ್ತೆ ಅಂತ. ಲಾಕ್ ಆಯ್ತದೆ ಇದು. ತಿರು ಮತ್ತೆ ತೆಗಿಯೋಗಿದ್ದನ್ನ ಇದನ್ನು ಎಳೆದು ಬಿಟ್ಟು ಬರುತ್ತೆ. ಮತ್ತೆ ಬೇಕು ಅಂದರೆ ಇದು ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ಬೇಕು. ನೀವು ನೋಡ್ತಿರ್ಬೋದು ನಾರ್ಮಲ್ 3 ಪಿನ್ ಸಾಕಟ್ಗೆ ಅದು ಕನ್ವರ್ಟ್ ಥರ ಯೂಸ್ ಮಾಡ್ಕೊಂಡು ಹಾಕ್ತಿದ್ರೆ ಗ್ರೌಂಡಿಂಗ್ ಎಲ್ಲ ಕರೆಕ್ಟ್ ಇದ್ರೆ ಅದು ಬ್ಲಿಂಕ್ ಆಗೋದಿಲ್ಲ. ಇಲ್ಲ, ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸಪೋಸ್ ಗ್ರೌಂಡಿಂಗ್ ಇಲ್ಲ ಅಂದರೆ ಇದು 40 ಅಂತ ತೋರಿಸ್ತದೆ. ಓಕೆ, ಅಕಸ್ಮಾತ್ ಇವಾಗ ನೀವು ಸ್ಟಾಪ್ ಮಾಡಿ ಚಾರ್ಜಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ಸ್ಕ್ರೀನ್ ಆನ್ ಆಗುತ್ತೆ, ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ಅಂತಲೂ ತೋರಿಸುತ್ತೆ ಇಲ್ಲಿ. ಓಕೆ, ಸಪೋಸ್ ನಮ್ಮ ಕನೆಕ್ಷನ್ ಅಂದರೆ ಎಲೆಕ್ಟ್ರಿಕಲಲ್ಲಿ ಏನಾದ್ರು ಫಾಲ್ಟ್ ಇದ್ದರೆ, ಅಂದರೆ ಅರ್ಥಿಂಗ್ ಸರಿಗಿಲ್ಲ ಗ್ರೌಂಡಿಂಗ್ ಅಂತಂದರೆ ಇದು ವರ್ಕ್ ಆಗಲ್ಲ, ಇದು ರೆಡ್ ಲೈಟ್ ತೋರಿಸ್ಬೇಕು. ಆಮೇಲೆ ಇದು ಪ್ರೈಸ್ ಎಷ್ಟೈತೆ ಆನ್ ರೋಡ್ ನೀವೆಲ್ಲ ತೊಗೊಂಡ್ಮೇಲೆ? ನನಗೆ ಇದು 124,000 ರೂಪಾಯಿ ಬಿಟ್ಟು ಆನ್ ರೋಡು.
ಅದು ಇನ್ಕ್ಲೂಡಿಂಗ್ ಸಬ್ಸಿಡಿ ಅಂತ ಅವರು ಹೇಳಿರೋದು. ಅಂದರೆ ನಾವು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟರೆ ಅದನ್ನು ಅವರು ಅದನ್ನು ಫೀಡ್ ಮಾಡಿ ಅವರು ಅದು ಅಪ್ಲೈ ಮಾಡಿ ಆ ಒಂದು ಸಬ್ಸಿಡಿ ಅಮೌಂಟ್ ಅವ್ರಿಗೆ ಹೋಗುತ್ತಂತೆ. ಅದನ್ನು ನಮ್ಮ ಹತ್ರ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ 1,24,000 ನಮ್ಮ ಹತ್ರ ತೊಗೊಂಡಿದ್ದೀವಿ. ಓಕೆ, ಸೊ 1,24,000 ಆನ್ ರೋಡ್ ಪ್ರೈಸು. ವೇಟಿಂಗ್ ಟೈಮ್ ಏನಾದರೂ ಇತ್ತ ನೀವು ಬುಕ್ ಮಾಡಿದ್ಮೇಲೆ? ಇಲ್ಲ, ನನಗೆ ವಿತಿನ್ ಒನ್ ವೀಕ್ ಅಲ್ಲಿ ಕೊಟ್ಟರು. ಓಕೆ, ಇವಾಗೊಂದು ಏನಾದರೂ ಐಡಿಯಾ ಇದೆಯಾ ಇವಾಗ ವೇಟಿಂಗ್ ಏನಾದರೂ ಇದೆಯಾ ಏನಾದರೂ? 15 days ಬರುತ್ತಂತೆ, ಯಾಕೆಂದ್ರೆ ಇದು ತುಂಬ ಡೈಲಿ ಇವಾಗ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದಾರೆ. ಫೋರ್ ವೈಸು ಪಿಕಪ್ ಅದರಲ್ಲಿ ಏನಾದರೂ? ಪಿಕಪ್ ಅಲ್ಲಿ ಯಾವುದೇ ಥರನೂ ಪ್ರಾಬ್ಲಮ್ ಇಲ್ಲ. ಇಬ್ಬರು ಅದೇ 200 kg ಸೌರೆ ಕೊಟ್ಟಿದ್ದಾರೆ. ಸೊ ಆ ಥರದಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಈವನ್ ಎಂತೆಂಥ ಅಪ್ಪೆಲ್ಲ ನಾನು ಹಚ್ಚಿದ್ದೀನಿ ಅಂದರೆ ನನಗೆ ಖುಷಿ ಆಗುತ್ತೆ. ತಗೊಂಡಿದ್ದಕ್ಕೆ ಸಾಧ್ಯ ಆಯಿತು. ಲೋಡ್ ಹಾಕಿದ್ರೆ ಹತ್ತುತ್ತೆ ಈಸಿಯಾಗಿ, ಅದೆಲ್ಲ ಆಯಿತು, ಅವೆಲ್ಲ ಚೆನ್ನಾಗಿದೆ. ಬಟ್ ಬಿಗಿನಿಂಗಲ್ಲಿ ಯಾರಿಗೆ ಆಗಲಿ ಇದು ಅಡ್ಜಸ್ಟ್ ಆಗುತ್ತೆ ಅಷ್ಟೆ, ಯಾಕಂದರೆ ಇದು ಟೋಟಲಿ ನಾಯ್ಸ್ ಫ್ರೀ. ಹ್ಞೂ, ಸೊ ಥ್ಯಾಂಕ್ ಯು ಸರ್, ಗಾಡಿ ಕೊಟ್ಟಿದ್ದಕ್ಕೆ ತುಂಬ ಉಪಯೋಗ ಆಯಿತು. ನೀವು ಕೊಟ್ಟಿರೋ ಇದು ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ನಮಗೆ ಇಟ್ಕೊಂಡು ಕೊಟ್ರಲ್ಲ. ಥ್ಯಾಂಕ್ ಯು. ನನಗೆ ನೀವು ಗಾಡಿ ತೊಗೊಂಡೋಗಿ ಎಷ್ಟೋ ಸಾರ ಬರಲಿಲ್ವಲ್ಲ, ನಾನು ಏನಪ್ಪ ಹೇಳ್ದಂಗೆ ಮಾಡಿಬಿಟ್ರೆ ಇವರು ಅಂತ ಅನ್ಕೊಂತಿದ್ದೆ. ನೀವು ತಂದ್ರೆ ಅಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸು. ಒಂದು ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾವಾಗಲಾದ್ರೂ ಬನ್ನಿ, ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಥ್ಯಾಂಕ್ ಯು ಸರ್, ಸಿಗೋಣ ಮತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್. ನಾನೇನು ಮಾಡಿಲ್ಲ. ಸರ್ಚ್ ಮಾಡಿ ಯಾರೋ ಗಾಡಿ ಕೊಟ್ಟಿದ್ದು ಒಳ್ಳೇದಾಯ್ತು. ಸೊ ನಿಮಗೋಸ್ಕರ ನೋಡಿ ರಿಸ್ಕ್ ತಗೊಂಡು ಸ್ಟ್ರೇಂಜರ್ನ ಗಾಡಿ ಕೇಳಿದ್ದೀನಿ. ಸೊ ಅವರು ಸದ್ಯಕ್ಕೆ ಕೊಟ್ಟರು, ಕೊಟ್ಟಿಲ್ಲ ಅಂದರೆ ಅಜೀವ ಆಗ್ತಿತ್ತು ಗುರು. ಅಟ್ಲೀಸ್ಟ್ ಕೊಟ್ಟರಲ್ಲ, ಸೊ ಅದೊಂದು ಖುಷಿ. ಸೊ ಏನೋ ಹೊಸ ಥರ ಟ್ರೈ ಮಾಡಿದೆ, ಸೊ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೋಸ್ಕರ ರಿಸ್ಕ್ ತೊಗೊಂಡು ತುಂಬ ಜನ ಐ ಕ್ಯೂಗೆ ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ರಿಸ್ಕ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಯಾರು ರೋಡಲ್ಲಿ ಹೋಗ್ತೀರೋ ಅದನ್ನ ಕೇಳ್ಬಿಟ್ಟು ಇಸ್ಕೊಳೋಣ ಗಾಡಿನ ಅಂತ ಒಂದು ಡಿಸೈಡ್ ಮಾಡಿ ಹೋಗಿ ಕೇಳಿದೆ. ನೋಡಿದ್ರೆ ಕೊಟ್ಟರು ಸದ್ಯಕ್ಕೆ. ಅಕಸ್ಮಾತ್ ಕೊಟ್ಟಿರಲಿಲ್ಲ ಅಂದರೆ ಮತ್ತೆ ಆ ಶೋರೂಮ್ ಅವ್ರು ಹೇಳ್ದಂಗೆ ಒಂದು ಕಾಯ್ಬೇಕಾಗಿತ್ತು ನಾನು ಅವ್ರು ಗಾಡಿ ಕೊಡೋಕ್ಕೆ. ಓಲಾ ಸಿಂಪಲ್ ಒನ್ ಇದರದೆಲ್ಲ ಮೈಲೇಜ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಸ್ವಲ್ಪ ಅಲ್ಲ ತುಂಬಾ ಕಡಿಮೆ. ಯಾಕಂದರೆ 75 ಮೈಲೇಜ್ ಅಂದರೆ ಸ್ವಲ್ಪ ಕಡಿಮೆನೆ ಆಯಿತು. ಅದಕ್ಕೆ ಮ್ಯಾಚು ಇಲ್ಲ, ಯಾಕಂದರೆ ಓಲಾ ಅವ್ರು ಕ್ಲೇಮ್ ಮಾಡಿ ಅದು 181. ನೀವು ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ರು ಅಟ್ಲೀಸ್ಟ್ ಕಡಿಮೆ ಅಂದರೂ 100 ಬರುತ್ತೆ, 150 ಆದರೂ ಬರುತ್ತೆ. ನೀವು ಸಿಂಪಲ್ ಒನ್ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು, 236 ಅಂತ ಹೇಳಿದ್ದಾರೆ. ಸೊ ಅದ್ರ ಮೈಲೇಜ್ ಎಲ್ಲ ನೋಡ್ತಾ ಇದ್ರೆ ಇದು ಕಡಿಮೆನೇ ಅಂತ ಅನಿಸುತ್ತೆ. ಬಟ್ ನನಗೆ ಸೀರಿಯಸ್ಲಿ ಅದು ಇಂಪ್ರೆಸ್ ಮಾಡಿದ್ದೇನೆಂದರೆ ಅದ್ರ ಪಿಕಪ್ಪು ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಸೈಕಾಗಿ ತೊಗೊಂತಿತ್ತು ಪಿಕಪ್ ಮಾತ್ರ ಈಸಿಯಾಗೆ. ಸೊ ಅದೊಂದು ಸಖತ್ ಇಷ್ಟ ಆಯಿತು ನನಗೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಹಾಕಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತೂ ಮರಿಲೇಬೇಡಿ. ಹಂಗೆ ನಿಮಗೆ ನೆಕ್ಸ್ಟ್ ಯಾವ ಗಾಡಿ ರಿವ್ಯೂ ಮಾಡಬೇಕು ಅಂತ ನಂಗೆ ಒಂದು ಕಮೆಂಟ್ ಹಾಕಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ. ನಮಸ್ಕಾರ, ಬಾಯ್ ಬಾಯ್.